नमस्कार ಸ್ನೇಹಿತರೆ ತಮಗೆ ಎಲ್ಲರಿಗೂ ಚಾಲುಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಈ ಹಿಂದೆ ತಮ್ಗೆ ಹೇಳ್ತಾ ಇದ್ದೆ, ಯಾವ ಒಂದು ವ್ಯಕ್ತಿ ಸಕ್ಸಸ್ ಪಡಿಬೇಕು ಅಂತಂದ್ರೆ ಫೇಲ್ಯೂರ್ ಸ್ಟೋರಿ ಆಗ್ಬೇಕು ಅಂತ. ಈಗ ಓದ್ತಾ ಇದ್ದಾಗ ನನಗೊಂದು ಸ್ಟೋರಿ ಜ್ಞಾಪಕ ಬಂತು. ಸ್ಟೋರಿ ಅಲ್ಲ, ಅದು ನೈಜ ಕತೆ. ಈ ಕತೆ ಯಾರ ಬಗ್ಗೆ ಅಂದ್ರೆ ಈ ಘಟನೆ ಯಾರನ್ನ ಕುರಿತಾ ಇದೆ ಅಂತ ಹೇಳಕ್ ಮುಂಚೆ ಆತ ಎಷ್ಟು ಸರಿ ಹೇಗೆ ಫೇಲ್ ಆದ ಅಂತ ಹೇಳ್ತೀವಿ. ನಂತರ ಈ ವ್ಯಕ್ತಿ ಯಾರು ಅಂತ ನಿಮಗೆ ಹೇಳುತ್ತೆ. ಸೊ ಈ ವ್ಯಕ್ತಿ ನಾನು ಹೇಳ್ತಾ ಇದ್ದ ವ್ಯಕ್ತಿ ತನ್ನ ನಾಲ್ಕನೇ ತರಗತಿಯಲ್ಲಿ ಎರಡು ಸರಿ ಫೇಲ್ ಆಗುತ್ತಾನೆ, ಮತ್ತೆ ಎಂಟನೇ ತರಗತಿಯಲ್ಲಿ ಮೂರು ಸರಿ ಫೇಲ್ ಆಗ್ತಾನೆ. ಸೊ ಅದಾದ್ಮೇಲೆ ವಿದ್ಯೆ ಅಷ್ಟೊಂದು ತಲೆಗತ್ತಲ್ಲ, ಮತ್ತೆ ಗೈಡ್ ಆಗಿ ಸೇರ್ಕೋತಾನೆ. ಚೈನಾದಲ್ಲಿ ಈ ವ್ಯಕ್ತಿ ಗೈಡ್ ತರ ಕೆಲಸ ಮಾಡಿ 9 ವರ್ಷ ಬರೋ ಹೊರ ದೇಶದ ಪ್ರವಾಸಿಗರಿಗೆ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಇಂಗ್ಲಿಷ್ ಜ್ಞಾನವನ್ನು ಪಡೆದುಕೊಳ್ತಾನೆ. ಅದಾದ್ರೆ ನಂತರ ಅದನ್ನು ಗೈಡ್ ಕೆಲಸ ಮಾಡಿಕೊಂಡು ಎಜುಕೇಷನ್ ಕಂಟಿನ್ಯೂ ಮಾಡ್ತಾನೆ. ಕೊನೆಗೆ ಹಾರ್ವರ್ಡ್ ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಸೀಟ್ಗೋಸ್ಕರ ಪ್ರಯತ್ನ ಪಟ್ಟು 10 ಸಾರಿ ರಿಜೆಕ್ಟ್ ಆಗ್ತಾನೆ, ಅಲ್ಲೂ ಸೀಟ್ ಸಿಗಲ್ಲ. ಕೊನೆಗೆ ತನ್ನದೇ ಆದ ಒಂದು ಚೈನಾದ ಒಂದು ಹಳ್ಳಿನಲ್ಲಿ ಒಂದು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡ್ಕೊತಾನೆ. ಸೊ ಕಂಪ್ಲೀಟ್ ಮಾಡಿಕೊಂಡು ಕೆಲಸಕ್ಕೋಸ್ಕರ ಅಪ್ಲೈ ಮಾಡ್ತಾನೆ. KFC ಕೇಳಿರ್ಬೋದು, ಕೆಂಟಕಿ ಚಿಕನ್ಸ್ ಅಂತ, ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿ 24 ಜನಕ್ಕೆ ಬೇಕಾಗುತ್ತೆ, 24 ಜನ ಅಟೆಂಡ್ ಮಾಡ್ತಾರೆ. ಅದರಲ್ಲಿ 24 ಜನದಲ್ಲಿ 23 ಜನ ಸೆಲೆಕ್ಟ್ ಆಗ್ತಾರೆ, ಈ ವ್ಯಕ್ತಿ ರಿಜೆಕ್ಟ್ ಆಗ್ತಾನೆ. ಸರಿ, ಮತ್ತೆ ಪೊಲೀಸ್ ಕೆಲಸಕ್ಕೆ ಅಪ್ಲೈ ಮಾಡಿ ಅಂತ ಮಾಡ್ತಾನೆ. ಅಲ್ಲಿ 5 ಪೋಸ್ಟ್ ಇರುತ್ತೆ, 5 ಪೋಸ್ಟಲ್ಲಿ 4 ಜನ ಸೆಲೆಕ್ಟ್ ಆದರೆ ಈತ ರಿಜೆಕ್ಟ್ ಆಗ್ತಾನೆ. ಸೊ ಎಷ್ಟೊಂದು ಬ್ಯಾಡ್ ಲಕ್ ಅಲ್ವಾ? ಈ ಥರ ಫೇಲ್ಯೂರ್ ಮೇಲೆ ಫೇಲ್ಯೂರು. ಆದರೆ ಈ ವ್ಯಕ್ತಿ ತೃಪ್ತಿ ಕೊಡಲಿಲ್ಲ. ಏನು ಮಾಡ ಈತ, ಯಾರು ಈಗೇನಾಗಿದ್ದಾನೆ ಅಂತ ನಿಮ್ಮ ಮನಸ್ಸಲ್ಲೆಲ್ಲ ಒಂದು ಸಂಶಯ ಬರ್ತಾ ಇರಬೇಕು. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾಕ್ ಮಾ. ಈಗ ಆಲಿಬಾಬಾ ಅಂತ ಏನೋ ಒಂದು ಸಂಸ್ಥೆ ಇದೆ, ಅದರ ಒಂದು ಮಾಲೀಕ ಮತ್ತು ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಕ್ಕಂಥ ಜಾಕ್ ಮಾನೇ ಈ ಫೇಲ್ಯೂರ್ನಲ್ಲಿ ಸತತವಾಗಿ ಬಿದ್ದು ಇವಾಗ ಎದ್ದು ನಿಂತಿರುವಂಥ ವ್ಯಕ್ತಿ. ಈತನ ಈಗಿನ ಆಸ್ತಿ $50 ಬಿಲಿಯನ್ಸ್ಗಿಂತಲೂ ಹೆಚ್ಚು. ಈಗ ಈ ಆಲಿಬಾಬಾ ಒಂದು ಸಂಸ್ಥೆಯನ್ನ ಅಂದರೆ ಒಂದು ನೆಟ್ವರ್ಕನ್ನು ಸುಮಾರು 800 ಮಿಲಿಯನ್ ಜನಕ್ಕಿಂತ ಹೆಚ್ಚು ಜನ ಉಪಯೋಗಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಒಂದು ಸರಿ ಫೇಲ್ಯೂರ್ ಆದ್ರೇ ಭಾಳ ಹಿಂಜರಿತೀವಿ ನೆಕ್ಸ್ಟ್ ಕೆಲಸ ಮಾಡಬೇಕಾ ಬೇಡ ಅಂತ. ಆದರೆ ಈ ವ್ಯಕ್ತಿ ಸತತವಾಗಿ ಸೋಲಿನ ಮೇಲೆ ಸೋಲು ಕಂಡ್ರೂ ಎಡೆ ಬಿಡದಂತೆ ಒಂದು ಛಲದಿಂದ ಮುನ್ನುಗ್ಗಿ ಇವತ್ತಿನ ದಿವಸ ಇಡೀ ಪ್ರಪಂಚನೇ ತನ್ನತ್ತ ನೋಡುವಂತ ಮಾಡಿಕೊಂಡಿರೋ ಈ ವ್ಯಕ್ತಿ ಹೇಗೆ ಈ ಸಾಧನೆ ಮಾಡಿದ ಅಂತ ನಿಮಗೆಲ್ಲ ಕುತೂಹಲ ಆಗಿರ್ಬೋದು, ಅದನ್ನೂ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಸೋಲೆ ಅಂತಿಮ ಅಲ್ಲ. ಸೊ ನಾವು ಯಾವುದೇ ರೀತಿ ಸೋತಾರ ಇದೇ ಕೊನೆ ಅಂತ ತಿಳ್ಕೊಂಡ್ರೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟರೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕೆ ಜಾಕ್ಮಾ ಜೀವಂತ ಉದಾಹರಣೆ. ಸೊ ಈ ಸಾಧನೆಯನ್ನು ಮಾಡಿದ್ದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅವ್ರು ಕೇಳಿದಾಗ ಅವರೇ ಹೇಳಿದಂಥ 10 ಟಿಪ್ಸ್ನ ನಾನೀಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 10 ಟಿಪ್ಸ್ ಹೇಳಕ್ಕೆ ಮುಂಚೆ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕು. ಏನು ಮಾಡಿ ಜಾಕ್ಮಾ ಮೇಲೆ ಬಂದ ಅಂತ ಹೇಳ್ಬೇಕಾದ್ರೆ, 9 ವರ್ಷ ಏನು ಗೈಡಾಗಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ಇಂಗ್ಲೀಷ್ ನಾಲೆಜ್ ಸಂಪಾದಿಸಿದ್ದು, ಆ ಟೈಮಲ್ಲಿ ಒಬ್ಬ ಅಮೇರಿಕಲ್ಲಿ ಈತನಿಗೆ ಪರಿಚಯ ಆಗಿರ್ತಾರೆ. ಸೊ ಒಂದ್ಸರಿ ಅಮೇರಿಕಾಗೆ ಹೋಗಿ ಆ ವ್ಯಕ್ತಿನ ಫ್ರೆಂಡ್ನ ಮೀಟ್ ಮಾಡಿದಾಗ ಅಲ್ಲಿಯ ಇಂಟರ್ನೆಟ್ ಬಗ್ಗೆ ಸರ್ಚ್ ಮಾಡ್ತಿರ್ತಾನೆ. ಸೊ ಅದೇ ಥರ ಚೈನಾದಲ್ಲಿ ಏನೇನು ಇಂಟರ್ನೆಟ್ ಇದೆ, ಯಾವ ಥರ ವರ್ಕ್ ಆಗ್ತಿಂತ ಹೇಳಿದಾಗ, ಚೈನಾದಲ್ಲಿ ತುಂಬ ಇಂಟರ್ನೆಟ್ ವಿಷಯದಲ್ಲಿ ತುಂಬ ವೀಕ್ ಆಗಿರುತ್ತೆ, ಅಷ್ಟೊಂದು ಕಮ್ಯುನಿಕೇಷನ್ ತುಂಬ ಕಡಿಮೆ ಇರುತ್ತೆ. ಸೊ ಯಾಕೆ ನಾನು ಈ ಇಂಟರ್ನೆಟ್ ಬಗ್ಗೆ ನಾವಿಲ್ಲಿ ಕೆಲಸ ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು, ಒಂದು ಚೈನೀಸ್ ಎಲ್ಲೋಪೇಜ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತೀನಿ, ಕಾರ್ಯಾಂತರಗಳಿಂದ ಅದು ಫೇಲ್ಯೂರ್ ಆಗಿರುತ್ತೆ. ಆಮೇಲೆ ಒಂದು 15 ಜನ ಫ್ರೆಂಡ್ಸ್ನ ಸೇರಿಸ್ಕೊಂಡು ಈ ಏನು ಆಲಿಬಾಬಾ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀನಿ. ಇದು ಮಾರ್ಕೆಟಿಂಗ್, ಈಗ ನಮ್ಮ ಅಮೆಜಾನ್ ಇಬೇ ಎಲ್ಲ ಇದೆಯಲ್ಲ ಅದೇ ಥರ ಒಂದು ಮಾರ್ಕೆಟಿಂಗ್ ಕಂಪನಿ.
ಸೊ ಈ ಸಂಸ್ಥೆ ಸ್ಥಾಪನೆ ಮಾಡಕ್ ಮುಂಚೆ ಅಲ್ಲಿ ಅಮೆಜಾನ್ ಇದೆ ಫುಲ್ ಡಾಮಿನೇಟ್ ಇದೆ ಚೈನಾದಲ್ಲಿ. ಆಲಿಬಾಬಾ ಯಾವಾಗ ಕಾಲಿಡ್ತೋ ಅವರ ಅಮೆಜಾನ್ ಮತ್ತು ಇಬೇಯ ಒಟ್ಟಾರೆ ಮೊತ್ತದ ಏನು ಒಂದು ಆದಾಯ ಏನು ಬರ್ತಿತ್ತು ಅದಕ್ಕಿಂತ ಹೆಚ್ಚು ಈತನಿಗೆ ಬರೋಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಸೋಲಿಂದ ಗೆಲುವು ಕಂಡ ಯಾವ ರೀತಿ ಬಂದ ಅಂತ ಇದು. ಸೊ ಈ ಥರ ಸಕ್ಸಸ್ ನೀವು ಸಾಧಿಸಬೇಕು ಅಂದರೆ ಆ ಜಾಕ್ಮಾಲು ಹೇಳಿದಾಗ ಈ 10 ಪಾಯಿಂಟ್ ಬಗ್ಗೆ ನೀವು ಗಮನ ಕೊಡಬೇಕು. ಮೊದಲನೇದು ಲರ್ನ್ ಫ್ರಮ್ ಫೇಲ್ಯೂರ್ಸ್. ಲರ್ನ್ ಫ್ರಮ್ ಫೇಲ್ಯೂರ್ ಅಂದರೆ ನಿಮ್ಮ ಫೇಲ್ಯೂರ್ ಆಗಬೇಕು ಅಂತಿಲ್ಲ, ಅದರ್ಸ್ ಫೇಲ್ಯೂರ್ ಅಂದರೆ ಬೇರೆಯವರ ಒಂದು ಫೇಲ್ಯೂರಿಂದ ಮಿಸ್ಟೇಕಿಂದ ನೀವು ಕಲಿಬೇಕಾದಂತ ಬೇಡ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಮಿಸ್ಟೇಕ್ನು ನಾವು ಮಾಡಿ ತಿಳಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ವಾ. ಈ ಹಿಂದೆನೂ ಇವ್ರ ಬಗ್ಗೆ ಹೇಳಿದ್ದೆ, ಮಿಸ್ಟೇಕ್ನ ನಾವೇ ಮಾಡಬೇಕು ಅಂತಿಲ್ಲ, ಬೇರೆ ಯಾರು ಮಿಸ್ಟೇಕ್ ಮಾಡಿದ್ರೆ ನಾವು ಆ ಮಿಸ್ಟೇಕ್ನ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು. ಅಲ್ಲಲ್ಲಿ ನಾವು ನಮ್ಮನ್ನು ಫೈನ್ ಟ್ಯೂನ್ ಮಾಡ್ಕೋತಾ ಇರಬೇಕು. ಅದೇ ಥರ ಎರಡನೇ ಪಾಯಿಂಟ್ ಅವ್ರು ಏನಂತೀವಿ ಅಂದರೆ ಫೋಕಸ್ ಆನ್ ಕ್ವಾಲಿಟಿ ಅಂತ. ಕ್ವಾಂಟಿಟಿ ಅಂದರೆ ಸೈಜು ಮುಖ್ಯ ಅಲ್ಲ ನಮಗೆ. ಅಂದರೆ ಒಂದೇ ಸರಿ ಒಂದು 10 ಕಡೆ ಕಂಪ್ನಿ ಶುರು ಮಾಡೋಣ ಅನ್ನೋಕ್ಕಿಂತ ಒಂದು ಕಡೆ ಶುರು ಮಾಡಿದ್ರು ಅಷ್ಟೇ ಅದು ಕ್ವಾಲಿಟಿ ಇರಬೇಕು, ಜನಗಳಿಗೆ ಇಷ್ಟ ಆಗೋ ಥರ ಕೆಲಸ ಮಾಡಬೇಕು ಅಂತ. ಸೊ ಫೋಕಸ್ ಆನ್ ಕ್ವಾಲಿಟಿ ಅಂತ ಎರಡನೇ ಟಿಪ್ಸ್ ಕೊಡ್ತಾರೆ. ಆಯಿತಾ, ಇದು ತುಂಬ ಇಂಪಾರ್ಟೆಂಟು. ಅದೇ ಥರ ನಾವು ಚೇಂಜಸ್ಗೆ ಮತ್ತು ಚಾಲೆಂಜಸ್ಗೆ ಯಾವಾಗಲೂ ರೆಡಿ ಇರಬೇಕು. ಯಾಕಂದರೆ ಮನುಷ್ಯ ಚೇಂಜ್ ಆಗಲಿಲ್ಲ ಅಂದರೆ ಅವನು ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ಚೇಂಜಸ್ಸು ಮತ್ತು ಚಾಲೆಂಜಸ್ ಬಂದಾಗ ಆ ಎರಡನ್ನು ಸ್ವೀಕರಿಸೋಕ್ಕೆ ರೆಡಿ ಇರಬೇಕು, ಆವಾಗಲೇ ಸಕ್ಸಸ್ ನಿಮ್ಮದಾಗತ್ತೆ. ಸೊ ನಾಲ್ಕನೇ ಪಾಯಿಂಟು, ನಾವು ಒಂದು ಫ್ಯೂಚರ್ ಗೋಲ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವತ್ತು ಈಗ 5 ವರ್ಷಕ್ಕೆ ನಾನು ಏನಾಗಿರಬೇಕು, 10 ವರ್ಷಕ್ಕೆ ನಾನು ಏನಾಗಿರಬೇಕು, ಆ ಥರ ಒಂದು ಗೋಲ್ ಸೆಟ್ಟಿಂಗ್ ಮಾಡಿಕೊಂಡಾಗ ನಮಗೆ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ಸುಲಭ ಆಗುತ್ತೆ. ಇದು ನಾಲ್ಕನೇ ಪಾಯಿಂಟು. ಸೊ ಅದೇ ಥರ ಐದನೇ ಪಾಯಿಂಟು, ನಮ್ಮ ಕಾಂಪಿಟೇಟರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ನಾವು ನಮ್ಮ ಕಾಂಪಿಟೇಟರ್ನ ದ್ವೇಷ ಸಾಧಿಸೋದಾಗಲಿ ಅವ್ರ ಮೇಲೆ ಕೋಪದಿಂದ ಹೇಳೋದ್ರಿಂದ ಅವರು ಪ್ರಯೋಜನ ಇಲ್ಲ. ಅವರು ನಮ್ಮ ಕಾಂಪಿಟೇಟರ್ ಯಾವ ಥರ ಬೆಳೀತಾ ಇದ್ದಾರೆ, ಅವರಲ್ಲಿ ಏನು ಪಾಸಿಟಿವ್ನೆಸ್ ಇದೆ, ನನ್ನಲ್ಲಿ ಏನು ನಾನು ಅಡಾಪ್ಟ್ ಮಾಡ್ಕೋಬೇಕು ಅದನ್ನು ತಿಳ್ಕೋಬೇಕು ಅಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಸೊ ಅದೇ ಥರ ಆರನೇ ಪಾಯಿಂಟ್ ಏನು ಅಂತಂದರೆ ಸೀದಾ ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್. ನಮಗೇನು ಆಪರ್ಚುನಿಟಿ ಇದೆ ನಾವು ಆ ನಿಟ್ಟಿನಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಡಬೇಕು. ಆಯಿತಾ, ಯಾರೋ ಏನೋ ಮಾಡ್ತಾರೆ ಅನ್ನೋಕ್ಕಿಂತ ನಮ್ಮ ಸ್ಟ್ರೆಂತ್ನ ಆಗಲೇ ಹೇಳಿದಂಗೆ ನಮ್ಮ ಸ್ಟ್ರೆಂತ್ನ ಉಪಯೋಗಿಸ್ಕೊಂಡು ನಮ್ಮ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟರೆ ಯಶಸ್ಸು ನಮ್ಮದಾಗುತ್ತೆ. ಏಳನೇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಬಿಲೀಫ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಬೇರೆ ಯಾರು ಏನೇ ನೆಗೆಟಿವ್ ಆಗಿ ಹೇಳಿದ್ರು ನಿಮ್ಮ ಸ್ಟ್ರೆಂತ್ ನಿಮ್ಗೆ ಗೊತ್ತಿರೋದ್ರಿಂದ, ನಿಮ್ಮ ಆಪರ್ಚುನಿಟಿ ನಿಮ್ಗೆ ಗೊತ್ತಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಯಾವುದೇ ರೀತಿಯ ಹಿಂಜರಿಕೆ ನಿಮಗೆ ಬೇಡ. ಯಾಕೆಂತಂದರೆ ನಿಮ್ಮ ನಂಬಿಕೆ ನಿಮ್ಮ ಸ್ಟ್ರೆಂತ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವರು ನಿಮ್ಮ ನೆಗೆಟಿವ್ ಆದರೆ ನಿಮ್ಮ ಕೈಲಿ ಆಗಲ್ಲ ಬಿಡು, ನಿಮ್ಮ ಆಗಲ್ಲ ಬಿಡು, ಅವ್ನು ಫೇಲ್ಯೂರ್ ಆಗಲ್ಬಿಟ್ಟ, ಅವ್ನು ಫೇಲ್ಯೂರ್ ಆದ, ಆ ಬಿಸ್ನೆಸ್ ಮಾಡ್ತೀಯ ಅದನ್ನು ನೋಡಿ ಎಷ್ಟು ಜನ ಫೇಲ್ಯೂರ್, ಈ ಥರ ನೆಗೆಟಿವ್ ಪೀಪಲ್ಸ್ ಇದ್ದೇ ಇರ್ತಾರೆ. ಸೊ ಅದನ್ನು ಕೇರ್ ಮಾಡಬಾರ್ದು. ನಮ್ಮ ಸ್ಟ್ರೆಂತ್ ನಮಗೆ ಗೊತ್ತಿದ್ಮೇಲೆ ನಾವು ಅದರ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಸಕ್ಸಸ್ ನಮ್ಮದಾಗುತ್ತೆ. ಸೊ ಇದಕ್ಕೆ ಪೂರಕವಾಗಿ ಎಂಟನೇ ಪಾಯಿಂಟು, ಸರೌಂಡ್ ಪಾಸಿಟಿವ್ ಪೀಪಲ್. ನಿಮ್ಮ ಸುತ್ತ ನೀನು ಏನು ಫ್ರೆಂಡ್ಶಿಪ್ ಮಾಡ್ಕೋತೀಯ ಅವರೆಲ್ಲ ಪಾಸಿಟಿವ್ ಪೀಪಲ್ಸ್ನ ಸೆಲೆಕ್ಟ್ ಮಾಡ್ಕೊಂತ. ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ನೆಗೆಟಿವ್ಸ್ ಇರುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಅದನ್ನ ನೀವು ಬದಲಾಯಿಸೋಕೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ನಮ್ಮ ಸುತ್ತ ಪಾಸಿಟಿವ್ ಸರೌಂಡಿಂಗ್ ಮಾಡ್ಕೋಬೇಕು. ನಮ್ಮ ಒಂದು ಮನೆ ಇದಕ್ಕೆ ಮ್ಯಾಚ್ ಆಗೋಂಥವ್ರು, ನಮಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆವಾಗ ಯಶಸ್ಸು ತುಂಬ ಸಿಗುತ್ತೆ. ಸೊ ಅದೇ ಥರ ಇಷ್ಟೆಲ್ಲ ಮಾಡೋದ್ರ ಮಧ್ಯೆ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂಬತ್ತನೇ ಟಿಪ್ಸು, ಲೀವ್ ಹೆಲ್ತಿ. ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕು. ಯಾಕಂದರೆ ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನಾವು ಯಾವುದೇ ರೀತಿ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹೆಲ್ತಿಯಾಗಿರಬೇಕು ಅಂದರೆ ಟೈಮ್ ಟೈಮ್ಗೆ ಒಳ್ಳೊಳ್ಳೆ ಫುಡ್ ತೊಗೊಬೇಕು, ಎಕ್ಸಸೈಸ್ ಮಾಡಬೇಕು, ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಾವು ಸಾಧನೆ ಮಾಡೋಕ್ಕಾಗೋದು. ಅದೇ ಥರ ಹತ್ತನೇ ಪಾಯಿಂಟು, ಕೆಲಸದಲ್ಲಿ ಫನ್ ಇರಬೇಕು. ಹ್ಯಾವ್ ಫನ್ ಅಂದರೆ ಖುಷಿಯಾಗಿ ಕೆಲಸ ಮಾಡಿ, ತಮಾಷೆಯಿಂದ ಕೆಲಸ ಮಾಡಿ, ಮಗನಂತ ಕೆಲಸ ಮಾಡಿ, ಸೀರಿಯಸ್ ಆಗಿ ಯಾವುದು ತೊಗೊಂಡು. ಫೇಲ್ಯೂರ್ ಇಷ್ಟೊಂದು ಫೇಲ್ಯೂರ್ನ ಇಷ್ಟೊಂದು ತಲೆಗೆಸ್ಕೊಳ್ಳಿಲ್ಲ ಅಂದರೆ ಯಾವ ಮಟ್ಟಿಗೆ ಆ ವ್ಯಕ್ತಿ ಕೆಲಸ ಮಾಡಿರೋದು ಯೋಚನೆ ಮಾಡಿ. ಸೊ ಹಾಗಾಗಿ ಆ ಫನ್ ಕೆಲಸದಲ್ಲಿ ತಮಾಷೆಯಾಗಿ ಖುಷಿಯಾಗಿ ಕೆಲಸ ಮಾಡಿದ್ರೆ ನಿಮ್ಮ ಸಹೋದ್ಯೋಗಿಗಳಿಗೂ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೀರಿಯಸ್ ಆಗಿ ಕೆಲಸ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಇನ್ನೂ ಮಿಸ್ಟೇಕ್ಗಳು ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಈ 10 ಟಿಪ್ಸ್ನ ಜಾಕ್ಮಾ ಅವರು ಹಂಚ್ಕೊಳ್ತಾರೆ ಅವರ ಸಕ್ಸಸ್ ಇದರಲ್ಲಿ. ಸೊ ಎಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳೇ.
ಕೆಲವರು ಆದಷ್ಟು ಫಾಲೋ ಮಾಡ್ತಿರ್ತಾರೆ, ಇನ್ನು ಯಾವುದು ಮಿಸ್ ಆಗಿರುವಂಥದ್ದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಯಶಸ್ಸು ನಿಮ್ದಾಗುತ್ತೆ. ಸೊ ಸ್ನೇಹಿತರೆ, ಮೈನ್ ಥಿಂಗ್ ಸೋಲು ಗೆಲುವಿನ ಮೆಟ್ಟಿಲು. ಸೊ ನೆವರ್ ಗಿವ್ ಅಪ್ ಇನ್ ಲೈಫ್ ಫಾರ್ ಫೇಲ್ಯೂರ್ಸ್. ಗೊತ್ತಾಯ್ತಾ? ಎಷ್ಟೇ ಫೇಲ್ಯೂರ್ ಬನ್ನಿ, ತಲೆಗೆ ಕೆಸ್ಕೊಳ್ಳಿ, ನಿಮ್ಮ ಮುಖದಲ್ಲಿ ನಗು ಇರಲಿ, ಸಾಧಿಸ್ತೀನಿ ಅಂತ ಛಲ ಇರಲಿ, ಗೆದ್ದೆ ಗೆಲ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಅಪ್ಡೇಟ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.